ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಬ್ರೂ ಗ್ರೀನ್ ಲೇಬಲ್ ಕಾಫಿ ಪುಡಿ ಯೂಸ್ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ಕಾಫಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದು ಪರ್ಫೆಕ್ಟಾಗಿ ಬನ್ನಿ ಹಾಗಾದರೆ ನೋಡೋಣ. ಫಸ್ಟು ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ. ಇದಕ್ಕೇ ನಾನು 2 ಟೀಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆನ ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಹಾಕ್ಕೊಳ್ಳಿ. ನೋಡಿ, ಫಸ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು, ಈ ಥರ ಕುದಿಬೇಕು. ಕುದ್ದಿ ಉಕ್ಕು ಬರಬೇಕಾದ್ರೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಬ್ರೂ ಗ್ರೀನ್ ಲೇಬಲ್ ಕಾಫಿ ಪುಡಿ ಯೂಸ್ ಮಾಡ್ತಾ ಇರೋದು. ಅದನ್ನು 2 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಯಾವ ಸ್ಪೂನ್ ಯೂಸ್ ಮಾಡಿದೆ ಸಕ್ಕರೆ ಹಾಕೋಕ್ಕೆ ಅದರಲ್ಲೇ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸಿಮ್ಮಲ್ಲಿಟ್ಟಿರಬೇಕು ಸ್ಟೌವ್ನ. ನೀಟಾಗಿ ಕಾಫಿ ಪುಡಿನ ಮಿಕ್ಸ್ ಮಾಡೋಣ. ನೋಡಿ, ಕಾಫಿ ಪುಡಿ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಜಸ್ಟ್ 1 ರೌಂಡ್ ಕಾಫಿ ಪುಡಿ ಎಲ್ಲ ಮಿಕ್ಸ್ ಆಗೋವರೆಗೂ ಕಲಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಆಫ್ ಮಾಡಿಬಿಟ್ಟು 2 ನಿಮಿಷ ಸ್ಟೌವ್ ಮೇಲೆ ಇಟ್ಟಿರಬೇಕು. ಆವಾಗ ಬಿಸಿ ಹಾಗೆ ಇರುತ್ತೆ. 2 ನಿಮಿಷ ಆದಮೇಲೆ ಇದನ್ನು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋ ಅಂಥ ಕಾಫಿ ರೆಡಿ ಆಯಿತು. ನೀವೇ ನೋಡಿಬೇಕಾದ್ರೆ ಎಷ್ಟು ಬಿಸಿಯಾಗಿದೆ. ಇನ್ನು 2 ನಿಮಿಷ ಇಟ್ಟಿದ್ರು ಆ ಫ್ಲೇವರೆಲ್ಲ ಕಾಫಿದು ಹಾಲಿಗೆ ಇಳ್ಕೊಂಡಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.